ಇನ್ನೊಂದು ಇಲ್ಲಿ ಸಿಹಿಯಾದ ವಿಚಾರ ಅಂದರೆ ಅದರಲ್ಲೂ ಮದ್ಯಪ್ರಿಯರಿಗೆ, ನೀವು ಈ ಟ್ರೈನಲ್ಲಿ ಟ್ರಾವೆಲ್ ಮಾಡುವಾಗ 7 ದಿವಸ ಇರ್ಬೋದು, 6 ದಿವಸ ಇರ್ಬೋದು, ಎಷ್ಟೇ ದಿವಸ ಇಲ್ಲಿರುವಂಥ ಮದ್ಯ ನಿಮಗೆ ಫ್ರೀಯಾಗಿ ಸಿಗುತ್ತೆ. ಈ ಟ್ರೈನ್ದು ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಕರ್ನಾಟಕನ ಆಳಿರುವಂಥ ಪ್ರತಿಯೊಂದು ರಾಜಮನೆತನಗಳ ಹೆಸರಲ್ಲೇ ಇದೊಂದು ಎಲ್ಲ ಬೋಗಿಗಳನ್ನ ಮಾಡಿದ್ದಾರೆ. ಇನ್ನೊಂದು ಐಷಾರಾಮಿ ಆಗಿರುವಂಥ ಸೇವೆ ಈ ಟ್ರೈನಲ್ಲಿ ಇರುವಂಥದ್ದು ಸ್ಪಾ. ಇಷ್ಟೆಲ್ಲ ನೋಡಿದ್ಮೇಲೆ ಅಡುಗೆ ಮನೆ ನೋಡಲಿಲ್ಲ ಅಂದರೆ ಹೇಗೆ, ಬನ್ನಿ. ಸೊ 11 ಕೋಚ್ಗಳಿದೆ ಇಲ್ಲಿ, ಅದರಲ್ಲಿ 11 2 ರೆಸ್ಟೋರೆಂಟ್ಗಳಿದೆ. ಡೆಫಿನೆಟ್ಲಿ ಲಕ್ಸುರಿಯಸ್. ಸಂಚರಿಸ್ತಾ ಇರುವಂಥ ಟ್ರೈನಲ್ಲಿ ಪ್ರಕೃತಿ ಸೌಂದರ್ಯನ ಅನುಭವಿಸ್ತಾ ಏನು ಬೇಕಾದ್ರೂ ತಿನ್ಕೊಂಡು ಒಂದು ಟ್ರಾವೆಲ್ ಮಾಡೋದಿರುತ್ತಲ್ಲ, ಇದಂಥ ಅನುಭವ ಪ್ರತಿಯೊಬ್ಬರು ಒಂದ್ಸರಿ ಆದರೂ ಅನುಭವಿಸಲೇಬೇಕಾಗುತ್ತೆ. ಹಾಯ್ ಎಲ್ಲರಿಗೂ ನಮಸ್ಕಾರ. ನಾವು ಇತ್ತೀಚೆಗೆ ಹುಬ್ಳಲ್ಲಿದ್ದಾಗ ಒಂದು ಭಾರತೀಯ ರೈಲ್ವೆಗೆ ಸಂಬಂಧಪಟ್ಟಿರುವಂಥ ವಸ್ತು ಸಂಗ್ರಹಾಲಯಕ್ಕೆ ಹೋಗಿದ್ವಿ. ಅಲ್ಲಿ ನನಗೆ ಆಶ್ಚರ್ಯಪಡಿಸಿದ್ದ ವಿಚಾರಗಳು ಏನು ಅಂದರೆ, ಭಾರತೀಯ ರೈಲ್ವೆಗೆ ಇರುವಂಥ ಇತಿಹಾಸನ ತಿಳ್ಕೊಂಡು ತುಂಬಾ ಆಶ್ಚರ್ಯ ಆಗಿತ್ತು ನನಗೆ. ಇವತ್ತು ನಾನು ಭಾರತೀಯ ರೈಲ್ವೆಗೆ ಸಂಬಂಧಪಟ್ಟಿರುವಂಥ ಹಾಗೆ ಕರ್ನಾಟಕ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಪ್ರೋಗ್ರಾಮ್ನ ಅಟೆಂಡ್ ಮಾಡೋದಕ್ಕೆ ಅಂತ ಬಂದಿದ್ದೀನಿ. ಬೆಂಗಳೂರಿನಲ್ಲಿರುವಂಥ ರಾಯಲ್ ಆರ್ಕಿಡ್ ಅನ್ನೋ ಒಂದು ಹೋಟ್ಲಲ್ಲಿದ್ದೀನಿ. ಇಲ್ಲೊಂದು ಸಣ್ಣ ಪ್ರೋಗ್ರಾಮ್ ಇದೆ, ಇದನ್ನು ಮುಗಿಸ್ಕೊಂಡು ಇದಾದಮೇಲೆ ನಿಮ್ಮೆಲ್ಲರಿಗೂ ಭಾರತೀಯ ರೈಲ್ವೆ ಸೇವೆಗಳಲ್ಲೇ ಇರುವಂಥ ಅತ್ಯಂತ ಹೆಚ್ಚು ಬೆಲೆ ಬಾಳುವಂಥ ಮತ್ತು ಅತ್ಯಂತ ಹೆಚ್ಚು ದುಬಾರಿಯಾಗಿರುವಂಥ ಒಂದು ಸೇವೆ ಬಗ್ಗೆ ತಿಳಿಸೋಣ ಅಂತ ಹೋಗ್ತಾ ಇದ್ದೀನಿ. ಗೋಲ್ಡನ್ ಚಾರಿಯೇಟ್ ಅಂತ ಹೆಸರು ಮಾತ್ರ ಹೇಳಿರ್ತೀನಿ, ಹೇಗಿರುತ್ತೆ ಅದು, ಏನಿರುತ್ತೆ, ಏನೇನಿರುತ್ತೆ ಅಂತ ನಾನದು ತುಂಬ ಉತ್ಸುಕನ ಕಾಯ್ತಾ ಇದ್ದೀನಿ. ಅದು ಹೇಗಿರುತ್ತೆ ಅಂತ ನೀವು ನೋಡಿ, ಈ ವಿಡಿಯೋನ ಕೊನೆವರೆಗೂ ನೋಡ್ತಾ ಇರಿ. ಇದೊಂದು ಪ್ರೋಗ್ರಾಮ್ ಮಿನಿಸ್ಟ್ರಿ ಆಫ್ ಟೂರಿಸಂ, ಗೌರ್ಮೆಂಟ್ ಆಫ್ ಇಂಡಿಯಾ, ಹಾಗೆ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಹಾಗೂ ಇನ್ಕ್ರೆಡಿಬಲ್ ಇಂಡಿಯಾ ಇವರೆಲ್ಲರ ಒಂದು ಅಸೋಸಿಯೇಷನ್ ಅಲ್ಲಿ ನಡೀತಾ ಇದೆ. ಇದೊಂದು ಸಣ್ಣ ಬ್ರೀಫಿಂಗ್ ಪ್ರೋಗ್ರಾಮ್ ನಡೆಯುತ್ತೆ. ಇದಾದಮೇಲೆ ನಾವು ಆಕ್ಚುಲಿ ಟ್ರೈನ್ ಹೋಗ್ತೀವಿ, ಅದು ಹೇಗಿರುತ್ತೆ ಅಂತ ನೋಡೋಣ. ಈಗ ತಾನೇ ಬ್ರೀಫಿಂಗ್ ಮುಗೀತು, ಒಳ್ಳೆ ಲಂಚ್ ಆಗ್ತಾ ಇದೆ. ಇದಾದ್ಮೇಲೆ ನಾವು ಗೋಲ್ಡನ್ ಚಾರಿಯೇಟ್ ಕಡೆ ಹೋಗ್ತಾ ಇದೀವಿ. ಲಂಚ್ ಮುಗಿಸ್ಕೊಂಡು ಮತ್ತೆ ಸಿಗ್ತೀವಿ. ಗೋಲ್ಡನ್ ಚಾರಿಯೇಟ್, ಐಷಾರಾಮಿ ಸುವರ್ಣರಥದ ರೈಲು. ಭಾರತೀಯ ರೈಲ್ವೆ ಅಂಗಸಂಸ್ಥೆ ಆಗಿರುವಂಥ IRCTC ಮತ್ತು ಕರ್ನಾಟಕದಿಂದ ನಿರ್ವಹಿಸಲ್ಪಡ್ತಾ ಇರುವಂಥ ಐಷಾರಾಮಿ ಸುವರ್ಣರಥದ ರೈಲು ಈ ಜನವರಿಯಿಂದ ಹೊರಡಲು ಸಜ್ಜಾಗಿದೆ. ಎಲ್ಲ ಪ್ರಯಾಣಗಳು ಬೆಂಗಳೂರಿಂದ ಪ್ರಾರಂಭವಾಗ್ತವೆ. ಇದು ಕರ್ನಾಟಕ, ಕೇರಳ ಮತ್ತು ತಮಿಳುನಾಡಿನ ಅನೇಕ ಹೆಸರಾದ ಸ್ಥಳಗಳನ್ನು ಒಳಗೊಂಡಿದೆ. IRCTC ವಿಭಿನ್ನ ಪ್ಯಾಕೇಜ್ಗಳನ್ನು ಪರಿಶೀಲಿಸಿದೆ. ಪ್ರೈಡ್ ಆಫ್ ಕರ್ನಾಟಕ, 5 ರಾತ್ರಿಗಳು ಮತ್ತು 6 ದಿನಗಳನ್ನ ಒಳಗೊಂಡಿರುವಂಥ ಈ ಪ್ಯಾಕೇಜು ಬೆಂಗಳೂರಿಂದ ಹೊರಟು ಬಂಡೀಪುರ, ಮೈಸೂರು, ಹಳೇಬೀಡು, ಚಿಕ್ಕಮಗಳೂರು, ಹಂಪಿ ಹಾಗೂ ಗೋವಾ ಈ ಪ್ರದೇಶಗಳನ್ನ ಒಳಗೊಂಡಿದೆ. ಜುವೆಲ್ಸ್ ಆಫ್ ಸೌತ್ ಅಂತ ಇನ್ನೊಂದು ಪ್ಯಾಕೇಜ್ ಇದೆ, ಅದು 5 ರಾತ್ರಿಗಳು ಮತ್ತು 6 ದಿನಗಳನ್ನ ಒಳಗೊಂಡಿರುವಂಥದ್ದು. ಬೆಂಗಳೂರು, ಮೈಸೂರು, ಮಹಾಬಲಿಪುರಂ, ತಂಜಾವೂರು, ಚೆಟ್ಟಿನಾಡು, ಹೀಗೆ ಬೇರೆ ಬೇರೆ ಸ್ಥಳಗಳಿಗೆ ನಿಮ್ಮನ್ನು ಕೊಂಡೊಯ್ಯುತ್ತೆ. ಗ್ಲಿಮ್ಸ್ ಆಫ್ ಕರ್ನಾಟಕ, 3 ರಾತ್ರಿಗಳು 4 ದಿನಗಳು ಬೆಂಗಳೂರು, ಬಂಡೀಪುರ, ಮೈಸೂರು, ಹಂಪಿ ಹೀಗೆ ಬೇರೆ ಬೇರೆ ಪ್ರದೇಶಗಳಿಗೆ ನಿಮ್ಮನ್ನು ಕೊಂಡೊಯ್ಯುತ್ತೆ. 11 ಬೋಗಿಗಳನ್ನು ಹೊಂದಿರುವಂಥ ಈ ರೈಲು ಮೃದುವಾದ ಪೀಠೋಪಕರಣಗಳು, ನವೀಕರಿಸಿರುವಂಥ ಕೊಠಡಿಗಳು, ಸ್ನಾನಗೃಹಗಳು ಮತ್ತು ಹೊಚ್ಚ ಹೊಸದಾಗಿ ಅಳವಡಿಸ್ಕೊಂಡಿರುವಂಥ ಕಟ್ಲರಿಗಳು, ಸ್ಮಾರ್ಟ್ ಟಿವಿಗಳು, ವೈಫೈ, ಬೇರೆ ಏನೇನೋ ವ್ಯವಸ್ಥೆ ಇದ್ದು 80 ಅತಿಥಿಗಳನ್ನು ಹೊಂದುವ ಸಾಮರ್ಥ್ಯನ ಹೊಂದಿದೆ. ಡಿಲೆಕ್ಸ್ ಕ್ಯಾಬಿನ್ ಮತ್ತು ಸಿಂಗಲ್ ಸಪ್ಲಿಮೆಂಟ್ ಅಂತ 2 ವಿಧದ ಸೇವೆಗಳನ್ನು ಇದು ನಮಗೆ ಈಗ ನೀಡ್ತಾ ಇದೆ. ಸುಮಾರು 2 ಲಕ್ಷದಿಂದ ಶುರುವಾಗುವಂಥ ಪ್ಯಾಕೇಜು 4.5 ಲಕ್ಷವರೆಗೂ ನಿಮಗೆ ಬೇರೆ ಬೇರೆ ಪ್ಯಾಕೇಜ್ಗಳು ಸಿಗುತ್ತೆ.
ಸಕಾಲಾಗಿದೆ. ಆರಾಮಾಗಿ ಗಾಡಿಯಲ್ಲೇ ಕೂತ್ಕೊಂಡು ಟ್ರೈನಲ್ಲಿ ಪ್ರಯಾಣ ಮಾಡ್ತಾ ಮಾಡ್ತಾನೆ ಹೊರಗಡೆ ಇರೋವಂಥ ಸೌಂದರ್ಯನ ಅನುಭವಿಸ್ತಾ. ಏನೇನು ಬೇಕು ಎಲ್ಲನೂ ಸಿಗುವಂಥ ಜಾಗ ಇದು. ರಾಯಲ್ ಟ್ರೀಟ್ಮೆಂಟ್ ಸಿಗೋದಂತ ಗ್ಯಾರಂಟಿ ಇಲ್ಲಿ. ಅದಕ್ಕೋಸ್ಕರ ಇದನ್ನು ಗೋಲ್ಡನ್ ಚಾರಿಯೇಟ್ ಅಂತ ಹೇಳ್ತಾರೆ. ಸೊ ಇನ್ನೊಂದು, ಇಲ್ಲಿ ಡಬಲ್ ಆಕ್ಯುಪೆನ್ಸಿ ಮತ್ತು ಟ್ವಿನ್ ಆಕ್ಯುಪೆನ್ಸಿ ಕೂಡ ಇತ್ತು. ಮತ್ತು ಇನ್ನೊಂದೇನದು, ನಿಮ್ಮ ಜೊತೆಲಿ ಒಂದು ಮಗು ಕೂಡ ಪ್ರಯಾಣ ಮಾಡ್ತಿದೆ ಅಂದರೆ ಇದು ಎರಡು ಬೆಡ್ಗಳ ಜೊತೆ ಇನ್ನೊಂದು ಬೆಡ್ ಕೂಡ ಇರುತ್ತೆ. ಇನ್ನೊಂದು ಬೆಸ್ಟ್ ಪಾರ್ಟ್ ಅಂದರೆ ಆ್ಯಕ್ಚುಲಿ ಈ ಜಾಗ. ನೀವು ಟ್ರಾವೆಲ್ ಮಾಡೋದು ಒಂದು 4-5 ದಿವಸ ಇದ್ದಾಗ ಲಾಂಜ್ ಏನೇ ಇರ್ತಾರೆ ಇಲ್ಲಿ ಬಂದು ಕೂತ್ಕೊಂಡು ಆರಾಮಾಗಿ ನಿಮ್ಮ ಫ್ರೆಂಡ್ಸ್ ಇಲ್ಲ ಯಾರಾದರೂ ಫ್ಯಾಮಿಲಿ ಮೆಂಬರ್ ಜೊತೆ ಇದ್ದರೆ ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತಾ ಟೈಮ್ ಪಾಸ್ ಮಾಡ್ತಾ, ಹೊರಗಡೆ ಸ್ವಲ್ಪ ನೋಡ್ತಾ ಇರೋ ಪೇಪರು ನ್ಯೂಸ್ ಬುಕ್ಗಳನ್ನ ಓದ್ತಾ ಟೈಮ್ ಪಾಸ್ ಮಾಡೋದಕ್ಕೆ ಒಂದು ಒಳ್ಳೆ ಜಾಗ ಇದು. ನೀವೇನಾದ್ರು ಬೆಳಗ್ಗೆ ಎದ್ದು ವ್ಯಾಯಾಮ ಮಾಡ್ತೀರಾ ಅಂದರೆ ಈ ಟ್ರೈನಲ್ಲೇ ಇದ್ದಾಗ ಒಂದು ಸುಸಜ್ಜಿತವಾಗಿರುವಂಥ ಒಂದು ವ್ಯಾಯಾಮ ಶಾಲೆ ಕೂಡ ಇದೆ, ಜಿಮ್ ಅಂತ, ಅದನ್ನು ಯೂಸ್ ಮಾಡ್ಬೋದು. ಇನ್ನೊಂದು ಐಷಾರಾಮಿ ಆಗಿರುವಂಥ ಸೇವೆ ಈ ಟ್ರೈನಲ್ಲಿ ಇರುವಂಥದ್ದು ಸ್ಪಾ. ನಿಮಗೆ ಒಂದು ಅಭ್ಯಂಜನ ಮಸಾಜ್ ಏನಂತ ಮಾಡ್ತಾರೆ ಅದಕ್ಕೆ ಅಂತ ಒಂದು ಬೆಡ್ ಇರುತ್ತೆ. ಅದಾದಮೇಲೆ ಬೇರೆ ಬೇರೆ ಟ್ರೀಟ್ಮೆಂಟ್ಗಳಿರುತ್ತೆ. ಇದನ್ನು ಮೇ ಬಿ ಎಕ್ಸ್ಟ್ರಾ ಪೇ ಮಾಡಿ ನೀವು ತೊಗೊಳ್ತೀರಾ ಅಂದರೆ ಅದನ್ನು ಕೂಡ ತೊಗೋಬೋದು. ಅದರಲ್ಲೇ ಬೇರೆ ಬೇರೆ ಒಂದು ಮಸಾಜ್ ವ್ಯವಸ್ಥೆ ಕೂಡ ಇದೆ ಬಾಡಿ ಮಸಾಜ್ ಮಾಡೋದಕ್ಕೆ. ಹಾಗೆಯೇ ಇಲ್ಲೊಂದು ರೆಸ್ಟ್ ರೂಮ್ ಕೂಡ ಇದೆ. ಇದು ರೆಸ್ಟ್ ರೂಮು, ಇದಾದಮೇಲೆ ಶವರ್ ರೂಮ್ ಅಂತ ಇನ್ನೊಂದಿದೆ ಸ್ನಾನ ಮಾಡೋದಕ್ಕೆ ಅಂದ್ಬಿಟ್ಟು, ಒಂದು ಚಿಕ್ಕದಾದ ಸ್ನಾನದ ಕೊಠಡಿ. ನಳಪಾತ್ರ ಅಂತ ಇದೊಂದು ರೆಸ್ಟೋರೆಂಟ್ ಇದೆ. ನೀವು ಟ್ರಾವೆಲ್ ಮಾಡ್ತಾ ಮಾಡ್ತಾರೆ ಏನಾದರೂ ಊಟ ಮಾಡೋಕ್ಕೆಲ್ಲ ಏನಾದರೂ ತಿನ್ನಬೇಕು ಅಂದರೆ ಆರಾಮಾಗಿ ಬಂದು ರೆಸ್ಟೋರೆಂಟಲ್ಲಿ ಕೂತ್ಕೊಂಡು ಒಂದು ರಾಜಾತಿಥ್ಯ ಪಡೀತಾ ಇಷ್ಟೊಂದು ಚೆನ್ನಾಗಿರೋ ಒಂದು ಆ್ಯಂಬಿಯನ್ಸಲ್ಲಿ ಏನು ಬೇಕಾದ್ರೂ ತಿನ್ಬೋದು. ಇಷ್ಟೆಲ್ಲ ನೋಡಿದ್ಮೇಲೆ ಅಡುಗೆ ಮನೆ ನೋಡಲಿಲ್ಲ ಅಂದರೆ ಹೇಗೆ, ಬನ್ನಿ. ಇದೊಂದು ಅಡುಗೆ ಮನೆ, ಸುಸಜ್ಜಿತವಾಗಿರುವಂಥ ಅಡುಗೆ ಮನೆ. ಇಲ್ಲಿ ಹೇಗೆ ಅಂದರೆ ಫೆಸಿಲಿಟೀಸು, ನಿಮಗೆ ಇಂಡಿಯನ್ ಫುಡ್ ಬೇಕಾ, ಚೈನೀಸ್ ಫುಡ್ ಬೇಕಾ, ಕಾಂಟಿನೆಂಟಲ್ ಬೇಕಾ, ಇಲ್ಲ ಇನ್ನೊಂದು ಏನಂದರೆ ವಿಶೇಷದಾಗಿರೋದು ಅಂದರೆ ಈ ಟ್ರೈನ್ ಯಾವ್ಯಾವ ಜಾಗಗಳಿಗೆ ಹೋಗುತ್ತಲ್ಲ ಆ ಜಾಗದಲ್ಲಿ ಯಾವುದು ಒಂದು ಆಹಾರ ಫೇಮಸ್ ಇರುತ್ತಲ್ಲ ಅದೇ ಆಹಾರನ ನಾವು ಅದೇ ಜಾಗದಲ್ಲಿ ಕೂತ್ಕೊಂಡು ಟ್ರೈನಲ್ಲಿ ತಿನ್ಬೋದು. ಅದೇ ಒಂದು ಫೆಸಿಲಿಟಿ ಕೂಡ ಇಲ್ಲಿ ತುಂಬ ಚೆನ್ನಾಗಿದೆ. ಹನ್ನೊಂದು ಕೋಚ್ಗಳಿದೆ ಇಲ್ಲಿ, ಅದರಲ್ಲಿ 11 ಎರಡು ರೆಸ್ಟೋರೆಂಟ್ಗಳಿದೆ. ಇದು ಇದೊಂದು ಏನು ನೋಡ್ತಾ ಇದ್ರೆ ಇದು ಕೂಡ ಒಂದು ರೆಸ್ಟೋರೆಂಟ್. ನಾವು ಆಗಲೇ ಒಂದು ರೆಸ್ಟೋರೆಂಟ್ ನೋಡಿದ್ವಿ. ಒಂದನ್ನು ನೀವು ಡೈನಿಂಗ್ ಮತ್ತು ಡಿನ್ನರ್ ಟೈಮಲ್ಲಿ ಮತ್ತು ಲಂಚ್ ಟೈಮಲ್ಲಿ ಯೂಸ್ ಮಾಡ್ಬೋದು. ಇದೊಂದು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ನೀವು ಇರುವಂಥ ವ್ಯವಸ್ಥೆ. ಒಂದೊಂದನ್ನು ಎಷ್ಟು ನಾಜುಕ್ಕಾಗಿ ನೀವು ಅರೇಂಜ್ ಮಾಡಿರ್ತಾರೆ ಅಂದರೆ ಯಾವುದೇ ಒಂದು 5-star ಹೋಟ್ಲಲ್ಲೂ ಸಿಗೋಂಥ ಟ್ರೀಟ್ಮೆಂಟು, ಅಷ್ಟೇ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಮತ್ತು ಇಲ್ಲಿರೋಂಥ ಡೀಟೇಲಿಂಗ್ಸ್, ನಾವು ನೋಡೋಂಥ ಚೇರ್ ಇರ್ಬೋದು, ಇಲ್ಲಿರೋಂಥ ಅರೇಂಜ್ಮೆಂಟ್ಸು, ರೂಫ್ ಕಂಪ್ಲೀಟ್ ಯಾವುದೋ ಒಂದು ಅರಮನೆಯಲ್ಲೇ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ ಅನ್ನೋ ಥರ ಒಂದು ಫೀಲಿಂಗ್ ಕೊಡುತ್ತೆ. ಡೆಫಿನೆಟ್ಲಿ ಲಕ್ಸುರಿಯಸ್. ಸಂಚರಿಸ್ತಾ ಇರೋಂಥ ಟ್ರೈನಲ್ಲಿ ಪ್ರಕೃತಿ ಸೌಂದರ್ಯನ ಅನುಭವಿಸ್ತಾ ಏನು ಬೇಕಾದ್ರೂ ತಿನ್ಕೊಂಡು ಒಂದು ಟ್ರಾವೆಲ್ ಮಾಡೋದಿರುತ್ತಲ್ಲ, ಇದಂಥ ಅನುಭವ ಪ್ರತಿಯೊಬ್ಬರು ಒಂದ್ಸರಿ ಆದರೂ ಅನುಭವಿಸಲೇಬೇಕಾಗುತ್ತೆ. ಇನ್ನೊಂದು ಇಲ್ಲಿ ಸಿಹಿಯಾದ ವಿಚಾರ ಅಂದರೆ ಅದರಲ್ಲೂ ಮದ್ಯಪ್ರಿಯರಿಗೆ, ನೀವು ಈ ಟ್ರೈನಲ್ಲಿ ಟ್ರಾವೆಲ್ ಮಾಡುವಾಗ 7 ಇರ್ಬೋದು, 6 ಇರ್ಬೋದು, ಎಷ್ಟೇ ದಿವಸ ಇಲ್ಲಿರುವಂಥ ಮದ್ಯ ನಿಮಗೆ ಫ್ರೀಯಾಗಿ ಸಿಗುತ್ತೆ. ಏನು ಬೇಕಾದ್ರೂ ಕುಡಿಬೋದು, ಯಾವ ಟೈಮಲ್ಲಿ ಬೇಕಾದ್ರೂ ಕುಡಿಬೋದು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ನಾನೀಗ ಕೂತ್ಕೊಂಡಿರೋದು ಒಂದು ಬಾರಲ್ಲಿ. ಆಬ್ವಿಯಸ್ಲಿ ಇದು ಯಾವುದೋ ಒಂದು ಲೆಮನ್ ಫ್ಲೇವರ್ ಕುಡಿತಾ ಇದ್ದೀನಿ, ಎಣ್ಣೆ ಅಂತೂ ಅಲ್ಲ. ಇಲ್ಲಿರುವಂಥ ಲಾಂಜ್, ಇಲ್ಲಿರುವಂಥ ಒಂದು ಬಾರ್ ಏರಿಯಾದಲ್ಲಿ ಮದಿರಾ ಅಂತಲೇ ಇದ್ರ ಹೆಸರು. ಇನ್ ಕೇಸ್ ನೀವು ಏನಾದರೂ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ, ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಅಂದರೆ ಒಂದು ಡಿ ಜೆ ಪಾರ್ಟಿ ಹಾಕಿ ಆರಾಮಾಗಿ ಡ್ಯಾನ್ಸ್ ಆಡ್ಬೋದು, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಒಂದು ಪಾರ್ಟಿನ ಕೊಡ್ಬೋದು. ಟ್ರೈನ್ದು ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಕರ್ನಾಟಕನ ಆಳಿರುವಂಥ ಪ್ರತಿಯೊಂದು ರಾಜಮನೆತನಗಳ ಹೆಸರಲ್ಲೇ ಇದೊಂದು ಎಲ್ಲ ಬೋಗಿಗಳನ್ನ ಮಾಡಿದ್ದಾರೆ. ಸುಮಾರು 11 ಬೋಗಿಗಳಿದೆ. ಹೊಯ್ಸಳರು, ಶಾತವಾಹನರು, ರಾಷ್ಟ್ರಕೂಟರು, ಗಂಗರು, ವಿಜಯನಗರದ ಅರಸರು, ಹೀಗೆ ಎಲ್ಲರದೂ ಹೆಸರುಗಳಲ್ಲೇ ಒಂದೊಂದು ಬೋಗಿಗಳನ್ನ ಮಾಡಿದ್ದಾರೆ. ಹಾಗೆಯೇ ಆಯಾ ಬೋಗಿಗಳಲ್ಲಿ ಅವರ ಆಡಳಿತದಲ್ಲಿ ಮಾಡಿರುವಂಥ ಯಾವುದೇ ಒಂದು ಹಿಸ್ಟಾರಿಕಲ್ ಮಾನ್ಯುಮೆಂಟ್ ಇದೆಲ್ಲ ಅದರದ್ದೆಲ್ಲನೂ ಒಂದು ಫೋಟೋಗಳನ್ನ ಹಾಕಿದ್ದಾರೆ. ಅದಂತೂ ಸಖತ್ತಾಗಿದೆ.
ಇದೊಂದು ಐಷಾರಾಮಿ ರೈಲ್ವೆ ಸೇವೆ. ಸುಮಾರು 2008 ಶುರು ಆಗಿತ್ತು. ಅದಾದ್ಮೇಲೆ ಕೋವಿಡ್ ಸಮಯದಲ್ಲಿ ಕೆಲವೊಂದು ವರ್ಷಗಳ ಕಾಲ ಹಾಗೆ ಸ್ಥಗಿತ ಆಗಿತ್ತು. ಈಗ ಮತ್ತೆ ಇನ್ನೊಂದ್ಸರಿ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಮತ್ತೆ ಇದೊಂದು ರೈಲ್ವೆ ಇಲಾಖೆ ಏನಿದೆ ಎರಡೂ ಸೇರಿ ಜಂಟಿಯಾಗಿ ಮತ್ತೆ ಇದೊಂದು ಸೇವೆನ ಹೊಸದಾಗಿ ರಿಲಾಂಚ್ ಮಾಡಿದ್ದಾರೆ. ಎಲ್ಲರೂ ಯಾರ್ಯಾರು ಟ್ರಾವೆಲ್ ಮಾಡ್ಬೇಕಂತ ಇಷ್ಟ ಇದೆ ಅವ್ರಿಗೆಲ್ಲ ಮತ್ತೆ ಒಂದು ಸೇವೆಯ ಅನುಭವ ಪಡಿಬೇಕು ಅಂದ್ಬಿಟ್ಟು ಹೊಸದಾಗಿ ಮತ್ತೆ ಇದನ್ನ ರಿಲಾಂಚ್ ಮಾಡಿದ್ದಾರೆ. ಒಂದೊಂದು ಬೋಗಿನೂ ಅಷ್ಟೇ ಒಂದು ಅತ್ಯದ್ಭುತವಾಗಿ ಅವರು ಒಂದು ಡಿಸೈನ್ ಮಾಡಿದ್ದಾರೆ. ಬಂಗಾರದ ರಥ ಗೋಲ್ಡನ್ ಚಾರಿಯಟ್ ಅಂತ ಹೆಸರಿಟ್ಟು ಚಕ್ರಗಳ ಮೇಲೇನೆ ಅರಮನೆಯನ್ನ ಸೃಷ್ಟಿ ಮಾಡಿ ಅದೋ ಒಂದು ನಮ್ಮೆಲ್ಲರ ಅನುಭವಕ್ಕೋಸ್ಕರ ಅಂದ್ಬಿಟ್ಟು ಒಂದು ಮೀಸಲಿಟ್ಟಿದ್ದಾರೆ. ಆದಷ್ಟು ಬೇಗ ಇದನ್ನ ಸಂಪೂರ್ಣವಾಗಿ ಅನುಭವಿಸ್ತೀನಿ. ಸಿಗ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ. ನೋಡ್ತಾ ಇರಿ ಮಸಾಲಾ ಚೈ ಮೀಡಿಯಾ. ಬಾಯ್ ಬಾಯ್.